ನಮಸ್ತೆ. ಚಂದದ ಚಂದನದ ಅಂದದ ಅಕ್ಕರೆಯ ವೀಕ್ಷಕರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮ ಕೋವಿಡ್ 19 ಸಮಯದಲ್ಲಿ ಕಾನೂನಿನ ಕಾರ್ಯವೈಖರಿ. ಈ ಕೋವಿಡ್ 19 ಸಂದರ್ಭದಲ್ಲಿ ನಮ್ಮ ಬದುಕಿನ ಶೈಲಿ ಬದಲಾಗಿದೆ, ನಮ್ಮ ಕಾರ್ಯವೈಖರಿ ಕೂಡ ಬದಲಾಗಿದೆ. ತಂತ್ರಜ್ಞಾನವನ್ನು ನಾವು ಅವಲಂಬಿಸಲೇಬೇಕಾದ ಅನಿವಾರ್ಯತೆ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ಇದರ ಬಗ್ಗೆ ಕಾನೂನು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾವು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಅತಿಥಿಗಳು ಶ್ರೀಯುತ ಅರುಣ್ ಕುಮಾರ್ ಬಿ ಕಿನ್ನಿ ಅವರು, ಅಡ್ವೊಕೇಟ್ ಪ್ರೆಸಿಡೆಂಟ್ ಕಲಬುರ್ಗಿ ಬಾರ್ ಅಸೋಸಿಯೇಷನ್ ಆ್ಯಂಡ್ ಹೈಕೋರ್ಟ್ ಯೂನಿಟ್ ಕಲಬುರ್ಗಿ, ಹಾಗೂ ಶ್ರೀಯುತ ಎ ಪಿ ರಂಗನಾಥ್ ಅವರು, ಬೆಂಗಳೂರು ವಕೀಲರ ಸಂಘದ ಗೌರವಾನ್ವಿತ ಅಧ್ಯಕ್ಷರು. ಇವರಿಬ್ಬರು ಅನೇಕ ವರ್ಷಗಳಿಂದ ಅನೇಕ ಪ್ರಮುಖ ಹುದ್ದೆಗಳಲ್ಲಿ ತಮ್ಮದೇ ಆದಂತಹ ಕಾರ್ಯವೈಖರಿಯನ್ನು ಬಹಳ ಅದ್ಭುತವಾಗಿ ಮಾಡಿಕೊಂಡು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರೋರು. ಈ ಇಬ್ಬರು ನುರಿತ ವಕೀಲರು, ಪ್ರಾಜ್ಞರು, ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಮೊದಲಿಗೆ ಅವರಿಬ್ಬರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್ ಅರುಣ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು ಸರ್. ಹಾಗೂ ಎ ಪಿ ರಂಗನಾಥ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಕಿಣಿ ಸರ್, ನಿಮಗೆ ಈ ಕೋವಿಡ್ 19 ಈ ಸಂದರ್ಭದಲ್ಲಿ ನ್ಯಾಯಾಲಯ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ, ಅಂದರೆ ತಂತ್ರಜ್ಞಾನವನ್ನು ಈ ಮೊದಲು ನಾವು ಇಷ್ಟರ ಮಟ್ಟಿಗೆ ಉಪಯೋಗಿಸ್ತಾ ಇರಲಿಲ್ಲ, ಸೊ ಈಗ ಇದರ ಕಾರ್ಯವೈಖರಿ ಹೇಗೆ ನಡೀತಾ ಇದೆ ಸರ್? ಈಗ ನಾವು ಕೋರ್ಟ್ ನಲ್ಲಿ ಮುಂಚೆ ಹಾಗೆ ನಾವು ಫಿಸಿಕಲ್ ಅಪಿಯರೆನ್ಸ್ ಏನ್ ಮಾಡ್ತಾ ಇದೀವಿ, ಆ ಫಿಸಿಕಲ್ ಅಪಿಯರೆನ್ಸ್ ಈಗ ಆಗ್ತಾ ಇಲ್ಲ. ಈಗ ಎಲ್ಲಾ ಕೋರ್ಟ್ ಕಾರ್ಯಕಲಾಪಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ ಇಮೇಲ್ ಮುಖಾಂತರ ಕಾರ್ಯಕಲಾಪಗಳನ್ನು ನಡೀತಾ ಇದೆ. ಓಕೆ. ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಮುಂಚೆ ಹಾಗೆ ಅಂದ್ರೆ ಸುಮಾರು ಒಂದು ಕೋರ್ಟ್ ನಲ್ಲಿ 100-150 ಕೇಸ್ಗಳನ್ನು ಬರ್ತಾ ಇತ್ತು. ಈಗ ಒಂದು ರೂಲ್ಸ್ ಮಾಡಿದ್ದಾರೆ, ಬರೀ ಕೇವಲ 10 ಕೇಸ್ಗಳನ್ನು ಮಾರ್ನಿಂಗ್ ಸೆಷನ್ ನಲ್ಲಿ ಬರುತ್ತೆ, ಆಮೇಲೆ 10 ಕೇಸ್ಗಳು ಸೆಕೆಂಡ್ ಸೆಷನ್ ನಲ್ಲಿ ಬರುತ್ತೆ. ಸರ್, ಅದೇ ಪ್ರಶ್ನೆ ಮುಂದುವರಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ಕಾನ್ಫರೆನ್ಸ್ ಅದರ ಮುಖಾಂತರ ಕೂಡ ಈ ರೀತಿ ಕೆಲಸಗಳನ್ನ ನಿರ್ವಹಿಸಬಹುದಾ? ಕಾನೂನಿಗೆ ಸಂಬಂಧಪಟ್ಟ ಕೆಲಸಗಳು, ವಕೀಲ ಸಮುದಾಯ, ಇಡೀ ರಾಷ್ಟ್ರ. ಹಾ ಸರ್, ಈ ಕೋವಿಡ್ ಇಂದ ನಾವು ಸಂಕಷ್ಟಕ್ಕೆ ಒಳಗಾಗಿದ್ದೇವೆ. ಇಡೀ ನಮ್ಮ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ನ್ಯಾಯಾಲಯ ಕಾರ್ಯಕಲಾಪ ಮಾಡದೆ ಇರುವುದೇ ಪ್ರಥಮ ಬಾರಿಗೆ. ಕಾಲ ದೊಡ್ಡ ದೀರ್ಘಕಾಲ, ದೀರ್ಘಕಾಲದ 4 ತಿಂಗಳ ಅವಧಿಯಲ್ಲಿ ನ್ಯಾಯಾಂಗ ಇದ್ದು ಇಲ್ದಾಗಿದೆ ಪರಿಸ್ಥಿತಿ. ನಾವು ಯಾರನ್ನು ದೂಷಿಸುವುದಲ್ಲ, ದೂರದು ಅಲ್ಲ. ಹೌದು, ಇವತ್ತು ನಮ್ಮ ಈ ಮಾರಕ ರೋಗದ ಪರಿಣಾಮ ನ್ಯಾಯಾಲಯಗಳು ತಮ್ಮ ಪೂರ್ಣ ಕೆಲಸವನ್ನ ಮಾಡಕ್ ಆಗ್ತಾ ಇಲ್ಲ. ಈಗ ತಾವು ನೋಡಿದ್ರೆ ಟೆಕ್ನಾಲಜಿ ನಿಮ್ದು ಸೆಂಟ್ರಲ್ ಗೌರ್ಮೆಂಟ್ ನ ಪ್ರತಿಷ್ಠಿತ ಒಂದು ಚಂದನ, ಇವತ್ತು 1/2 ಗಂಟೆ ತೆಗೆದುಕೊಳ್ತೇವೆ. ನಾವು ನಮ್ಮನ್ನ 3 ಜನನ ಕೋಆರ್ಡಿನೇಷನ್ ಮಾಡಿ ಒಂದು ನ್ಯೂಸ್ ಅನ್ನು ಮಾಡಿ ಒಂದು ಇಶ್ಯೂನ ಡಿಸ್ಕಸ್ ಮಾಡಕ್ಕೆ ಇವತ್ತು 20 ನಿಮಿಷ ತೆಗೆದುಕೊಂಡಿದ್ದೇವೆ. ಅಂದ್ರೆ ನಾವು ಇನ್ನೂ ಟೆಕ್ನಾಲಜಿ ಐಟಿ ಹಬ್ ಅಂತ ನಾವೇನ್ ಬೆಂಗಳೂರು ಹೇಳ್ಕೊಂತೀವಿ, ಬೆಂಗಳೂರಲ್ಲೇ ಈ ರೀತಿ ಆದ್ರೆ ಇಡೀ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅಫಿಷಿಯಲ್ ಕೋರ್ಟ್ಗಳು ಗ್ರಾಮೀಣ ಪ್ರದೇಶದ ಕೋರ್ಟ್ಗಳಿಗೆ ನಾವಿನ್ನೂ ತಲುಪಿಲ್ಲ. ಇಂಟರ್ನೆಟ್ ವ್ಯವಸ್ಥೆ ಇಲ್ಲ, ಕಂಪ್ಯೂಟರ್ ಇಲ್ಲ. ಈ ದೃಷ್ಟಿಯಲ್ಲಿ ನಾವು ಈಗ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಕೋರ್ಟ್ಗಳು ಸಹ ನಮ್ಮ ಕಿಣಿಯವರು ಹೇಳಿದಾಗೆ ಒಂದ್ 20 ಕೇಸ್ ಒಂದ್ ದಿನಕ್ಕೆ ತೆಗೆದುಕೊಂಡ್ರು. ನ್ಯಾಯಾಲಯಗಳು 100 ನ್ಯಾಯಾಲಯಗಳು ಇದ್ರೆ ಮೊದಲು ಇವತ್ತು 50 ನ್ಯಾಯಾಲಯಗಳು ಮಾತ್ರ ಕೆಲಸ ಮಾಡ್ತವೆ. ಒಂದು ನ್ಯಾಯಾಲಯಕ್ಕೆ 20 ಕೇಸ್ ಒಂದು ದಿನ ನ್ಯಾಯಾಲಯ. ಅರ್ಲಿಯರ್ ಕೋವಿಡ್ ಮೊದಲೇ 150 ಕೇಸ್ ನಡೆಸ್ತಾ ಇದ್ರೆ ಇವತ್ತು 20 ಕೇಸ್ ನಡೀತಾ ಇದೆ. ಅದರಲ್ಲೂ ಇಂಪಾರ್ಟೆಂಟ್ ಮ್ಯಾಟರ್ ಇಲ್ಲ, ಎವಿಡೆನ್ಸ್ ಮಾಡಕ್ಕಾಗ್ತಿಲ್ಲ. ಫಿಸಿಕಲ್ ಹಿಯರಿಂಗ್ ನಡೀತಾ ಇತ್ತು ಪೂರ್ಣ ಪ್ರಮಾಣದಲ್ಲಿ. ಈಗ ಏನಾಗಿದೆ, ನಾವು ವರ್ಚುಯಲ್ ಬಂದಿದ್ದೀವಿ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೇಸ್ಗಳನ್ನ, ಅದು ಎಲ್ಲಾ ಕೇಸು ನಡೆಸಕ್ ಆಗ್ತಾ ಇಲ್ಲ. ಇವತ್ತು ಅರ್ಜೆಂಟ್ ಮ್ಯಾಟರ್ಗಳು, ಇವತ್ತು ನ್ಯಾಯಾಲಯಕ್ಕೆ ಬೇಲ್ ಮ್ಯಾಟರ್ ಇರ್ಬೋದು, ಇಂತಹ ಸಂದರ್ಭಗಳಲ್ಲಿ ಎಮರ್ಜೆಂಟ್ ಮ್ಯಾಟರ್ಗಳನ್ನ ಅಷ್ಟೇ ನಾವು ಇವತ್ತು ಒಂದು 15-16% ಅಷ್ಟು ಮಾತ್ರ ನಾವು ನ್ಯಾಯಾಲಯಗಳಲ್ಲಿ ಕೆಲಸ ಆಗ್ತಾ ಇದೆ. ಫಿಸಿಕಲ್ ಫೈಲಿಂಗು ಇದೆ, ಮೊದಲೆಲ್ಲ ಏನ್ ಬೇರೆ ರಾಜ್ಯಗಳಲ್ಲಿ ಒಂದು ಇಮೇಲ್ ಮುಖಾಂತರ ಫೈಲಿಂಗ್ ಇತ್ತು, ಈಗ ನಮ್ಮಲ್ಲಿ
ಫಿಸಿಕಲ್ ಫೈಲಿಂಗ್ ಕೊಟ್ಟಿದ್ದಾರೆ. ಫಿಸಿಕಲ್ ಹಿಯರಿಂಗ್ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹೈಕೋರ್ಟ್ ಮಟ್ಟದಲ್ಲೂ ಸಹ ಹಂತ ಹಂತವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಕೋವಿಡ್ ಸ್ಥಿತಿ ಇನ್ನೂ ಉಲ್ಬಣಿಸುವ ಎಲ್ಲಾ ಗೋಚರ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲೂ ಸಹ ಭಾರಿ ಕಷ್ಟದ ಪರಿಸ್ಥಿತಿ. ನ್ಯಾಯಾಂಗ ವ್ಯವಸ್ಥೆ ಏನಾದ್ರೂ ಮುಚ್ಚೋದ್ರೆ ಈಗ ಯಾರನ್ನ ಕೇಳ್ತಾರೆ? ಯಾವುದೇ ಒಂದು ಪ್ರಜೆ ಆಗ್ಬೋದು, ಸರ್ಕಾರದ ವಿರುದ್ಧ ಆಗ್ಬೋದು, ಇಂಡಿವಿಜುವಲ್ ಇರ್ಬೋದು ವಿರುದ್ಧ ಆಗ್ಬೋದು, ಯಾವ್ದಾದ್ರು ಕಷ್ಟಕ್ಕೆ ಸಿಕ್ಕಾಕೊಂಡ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಮೊರೆ ಹೋಗುವಂತದ್ದು ತಮ್ಗೆ ಗೊತ್ತಿದೆ. ನಮ್ಮ ನಂಬಿಕೆ ಇರೋದೆ ನ್ಯಾಯಾಲಯದ ಮೇಲೆ. ಹಾ ಸರ್, ಅರುಣ್ ಸರ್, ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಈಗ ತುಂಬಾ ಸಲ ನಮ್ಮ ಅರುಣ್ ಸರ್ ಹೇಳಿದ್ರು, ರಂಗನಾಥ್ ಸರ್ ಹೇಳಿದ್ರು, ಯಾವುದೋ ಒಂದು ಹಳ್ಳಿಲಿ ಯಾರೋ ಒಬ್ರು ಫೈಲ್ ಕೇಸ್ ಮಾಡಬೇಕು, ಫಿಸಿಕಲ್ ಆಗಿ ಬರೋ ಹಾಗಿಲ್ಲ, ಸೊ ಆನ್ಲೈನ್ ಫೆಸಿಲಿಟಿ ಅಲ್ಲಿ ಇರೋದಿಲ್ಲ, ಸೊ ಈ ರೀತಿ ಸಮಸ್ಯೆಗಳು ಅಥವಾ ಯಾವ ರೀತಿ ಸಮಸ್ಯೆಗಳು ಎದುರಿಸ್ತಾ ಇದಾರೆ ಜನಸಾಮಾನ್ಯರು ಸರ್ ಇದರಿಂದ? ಸರ್, ಈಗ ಏನಾಗ್ತಾ ಇದೆ, ಮುಂಚೆ ಎಲ್ಲ ನಮ್ಮಲ್ಲೆಲ್ಲ ನಮ್ ಸಿಸ್ಟಮ್ಸ್ ಆಗಿತ್ತು ಅಂತಂದ್ರೆ ನಾವು ಇನ್ನೂ ಫಾರಿನ್ ಸಿಸ್ಟಮ್ ಹೋಗಿಲ್ಲ. ನಮ್ಮಲ್ಲಿ ಇನ್ನೂ ಆನ್ಲೈನ್ ಆ ಮಟ್ಟಕ್ಕೆ, ಈಗ ರಂಗನಾಥ್ ಅಣ್ಣವ್ರು ಹೇಳಿದಾಗೆ ನಮ್ಮಲ್ಲಿ ಆನ್ಲೈನ್ ಸಿಸ್ಟಮ್ ಆ ಮಟ್ಟಕ್ಕೆ ಬೆಳೆದಿಲ್ಲ. ನಮ್ಮಲ್ಲಿ ಏನಿದೆ, ಎಲ್ಲಾ ಫಿಸಿಕಲ್ ನಾವು ಮುಂಚೆ ಹಿಡಿದು ಕೋರ್ಟ್ ಸ್ಟಾರ್ಟ್ ಆಗಿರೋದು ಇಲ್ಲಿವರೆಗೂ ಎಲ್ಲಾ ವಕೀಲರು ತಮ್ಮ ಫೈಲ್ ಗಳನ್ನು ಪ್ರಿಪೇರ್ ಮಾಡಿಕೊಂಡು ಕೋರ್ಟ್ ನಲ್ಲಿ ಡೈರೆಕ್ಟ್ ಆಗಿ ಫಿಸಿಕಲ್ ಆಗಿ ತಾವೇ ಬಂದು ಕೇಸ್ಗಳನ್ನು ಫೈಲ್ ಮಾಡ್ತಾ ಇದ್ರು. ಹೌದು ಸರ್. ಈಗೇನಾಗಿದೆ, ಆನ್ಲೈನ್ ಸಿಸ್ಟಮ್ ನಲ್ಲಿ ನಾವು ಆನ್ಲೈನ್ ಸಿಸ್ಟಮ್ ನಲ್ಲಿ ಮಾಡ್ಬೇಕಾದ್ರೆ, ಈಗ ರಂಗನಾಥ್ ಅನ್ನೋರು ಹೇಳಿದಾಗ ಹೀಗೆ ನಾವು ಇದು ಆನ್ಲೈನ್ ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು 20-25 ನಿಮಿಷ ತಗೋತು, ಅಂದ್ರೆ ನೆಟ್ವರ್ಕ್ ಕನೆಕ್ಟಿವಿಟಿ ಆಗ್ತಾನೆ ಇರ್ಲಿಲ್ಲ. ಅದೇ ರೀತಿಯಾಗಿ ಈಗ ನಾವು ಯಾವುದೇ ಕೇಸಸ್ ಗಳನ್ನು ಕನೆಕ್ಟ್ ಮಾಡ್ಬೇಕಾದಾಗ ನಮ್ಮಲ್ಲಿ ನೆಟ್ವರ್ಕ್ ಆ ಮಟ್ಟಿಗೆ ಸ್ಪೀಡ್ ಆಗಿಲ್ಲ. ಆಮೇಲೆ ಜನರು ಏನಿದೆ, ಮುಂಚೆ ಎಲ್ಲ ಜನರು ಈಗ ಅಡ್ವೊಕೇಟ್ಸ್ ಗಳಿಗಾಯ್ತು ಜನರಿಗಾಯ್ತು, ಈಗ ಯಾವುದೇ ಆಫೀಸ್ ಗೆ ಜನರು ಬರ್ಬೇಕಾದ್ರೆ ಈಗ ಕೋವಿಡ್ 19 ಇರೋದ್ರಿಂದ ಎಲ್ಲರಿಗೂ ತೊಂದರೆ ಏನಾಗ್ತಾ ಇದೆ ಅಂದ್ರೆ ಯಾರಿಗೂ ಆಫೀಸ್ ಬರೋಕೆ ಅವಕಾಶಗಳನ್ನೇ ಕೊಡ್ತಾ ಇಲ್ಲ. ಎಲ್ಲರಿಗೂ ಎಲ್ಲಪ್ಪ ಸೋಂಕುಗಳನ್ನ ಹತ್ಬಹುದು ಅನ್ನೋ ಸಲುವಾಗಿ ಇದಕ್ಕೆ ನಾವು ಮಾಡ್ತಿದ್ರೆ ಅದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಫಿಸಿಕಲ್ ಫೈಲಿಂಗ್ ಅಲ್ಲಿ ಜೊತೆಯಲ್ಲೇ ಇಮೇಲ್ ಫೈಲಿಂಗ್ ಅಂದ್ರೆ ಒಂದು ಮೆಸೇಜ್ ಮೇಲ್ ಪ್ರಕಾರ ಒಂದು ಮೇಲ್ ಅನ್ನು ಹಾಕಿ ಮಾನ್ಯ ಪ್ರಿನ್ಸಿಪಲ್ ಡಿಸ್ಟ್ರಿಕ್ ಅಂಡ್ ಸೆಷನ್ ಜಡ್ಜ್ ಇರ್ಬೋದು ಅಥವಾ ಮುಖ್ಯ ನ್ಯಾಯಮೂರ್ತಿಗಳ ಮೇಲ್ಗೆ ಒಂದು ಮೇಲ್ ಮಾಡಿದಾಗ, ಸರ್ ನಾನು ಈ ತರ ಒಂದು ಕೇಸಸ್ ಗಳನ್ನು ನಾನು ಫೈಲ್ ಮಾಡಬೇಕಾಗಿದೆ ಅಥವಾ ಈ ಕೇಸ್ ನಲ್ಲಿ ನನಗೊಂದು ಅರ್ಜೆನ್ಸಿ ಇದೆ, ಅಥವಾ ನಾವು ಮೆಸೇಜ್ ಮಾಡುವಂತ ಒಂದು ಫೆಸಿಲಿಟೀಸ್ ಸಹ ಮುಖ್ಯ ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳು ನಮಗೆ ಈ ವಕೀಲರಿಗೆ ಮತ್ತು ಕಕ್ಷಿದಾರರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಸಾರ್ವಜನಿಕವಾಗಿ ಮತ್ತು ಎಲ್ಲಾ ವಕೀಲ ಬಾಂಧವರ ಪರವಾಗಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೀನಿ. ರಂಗನಾಥ್ ಸರ್, ಕೆಲವೊಮ್ಮೆ ತುಂಬಾ ಎಮರ್ಜೆನ್ಸಿ ಏನು ಪಿಟಿಷನ್ ಹಾಕ್ಬೇಕು, ತುಂಬಾ ಎಮರ್ಜೆನ್ಸಿ ಇದೆ, ಆ ಸಂದರ್ಭದಲ್ಲಿ ನಾವು ನ್ಯಾಯಾಲಯನ ಯಾವ ರೀತಿ ಅಪ್ರೋಚ್ ಮಾಡಬಹುದು ಅಥವಾ ಯಾವ ಮಾರ್ಗ ಇದೆ ಅಂತ ಸರ್? ಸರ್, ಈಗ ಒಂದು ನಾವು ಆನ್ಲೈನ್ ಇಂದ ಏನು ವರ್ಚುವಲ್ ಕೋರ್ಟ್ ನಡೆಯೋದ್ರಿಂದ ಸರ್, ಇವತ್ತು ರಾಜ್ಯದ 85% ವಕೀಲರಿಗೆ ಸರ್ ಕೆಲಸ ಮಾಡಕ್ ಆಗ್ತಾ ಇದೆ. ಇವತ್ತು ಹೈಕೋರ್ಟ್ ಲೆವೆಲ್ ಅಲ್ಲಿ ಬೆಂಗಳೂರಲ್ಲಿ ಒಂದಷ್ಟು ಕೆಲಸ ಆಗ್ತಾ ಇರ್ಬೋದು, ತಾಲೂಕುಗಳಲ್ಲಿ ಯಾರು ಎಲ್ಲ ಶಕ್ತಿ ಇದಾರೆ, ಇಂಟರ್ನೆಟ್ ಇದೆ, ಆಫೀಸ್ ಅಲ್ಲಿ ಕಂಪ್ಯೂಟರ್ ಇದೆ, ಎಲ್ಲಾ ಟೆಕ್ನಾಲಜಿ ಇರೋಂಥವ್ರು ಮಾತ್ರ ಇದನ್ನ ಯುಟಿಲೈಸ್ ಮಾಡ್ಬೋದು. ಈ ದೃಷ್ಟಿಯಲ್ಲಿ ಇವತ್ತು 75% ವಕೀಲರಿಗೆ ಕೆಲಸ ಇಲ್ಲ, ಅವ್ರು ಏನು ಕೆಲಸ ಇಲ್ದಿರನೆ ಕೋರ್ಟ್ ಓಪನ್ ಆಗದಿರೋದ್ರಿಂದ ಎಲ್ಲ ಕೆಲಸ ಇಲ್ದಿರ ಇಡೀ ಇತಿಹಾಸದಲ್ಲೇ ವಕೀಲರು ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ಯುವ ವಕೀಲರಿಗೆ ಅವ್ರ ಸಂಕಷ್ಟ ಹೇಳ್ತಿರೋದು ಈಗ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಇನ್ನೊಂದು ವಿಷಯ ತಾವು ಕೇಳಿದಾಗೆ ಎಮರ್ಜೆಂಟ್ ಮ್ಯಾಟರ್ನ ಸೇಮ್ ಮೂವ್ ಮಾಡಬೇಕು. ಈಗ ಜಿಲ್ಲಾ ಮಟ್ಟದಲ್ಲಾದ್ರೆ ಪ್ರಿನ್ಸಿಪಲ್ ಸಿಟಿ ಸಿವಿಲ್ ಜಡ್ಜ್ ಗೆ ಮೇಲ್ ಮುಖಾಂತರ ಮನವಿ ಮಾಡೋದು, ನಮ್ದು ಎಮರ್ಜೆಂಟ್ ಇದೆ ಸೋ ಅಂಡ್ ಸೋ ಅಂತ ಅನ್ನೋದ್ರಿಂದ ಅವ್ರಿಗೆ ಮೆಮೋ ಕೊಟ್ರೆ ಅವರು ಕನ್ಸಿಡರ್ ಮಾಡ್ತಾರೆ, ಇದು ಇದ್ರಲ್ಲಿ ಅರ್ಜೆನ್ಸಿ ಇದೆ ಎಮರ್ಜೆನ್ಸಿ ಅಂತ ಇದೆ ಅನ್ನೋ ತೀರ್ಮಾನನೇ ಒಂದ್ ಕೇಸ್ ತೀರ್ಮಾನ ಮಾಡ್ದಂಗ ಆಗ್ಬಿಟ್ಟಿದೆ. ಈಗ ಒಂದು ಮೇನ್ ಕೇಸ್ ತೀರ್ಮಾನ ಮಾಡ್ದಂಗೆ ಇದು ಎಮರ್ಜೆನ್ಸಿ ಇದೆಯಾ ಅರ್ಜೆಂಟ್ ಇದೆಯಾ ಅಂತ ತೀರ್ಮಾನ ಮಾಡಕ್ಕೆ ಒಂದು 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 ಸಮಯ ಆಗೋಗಿದೆ. ಅಂದ್ರೆ ಕ್ರೈಟೀರಿಯಾ ಇದೆ ಸರ್? ಕ್ರೈಟೀರಿಯಾ ಹೌದು, ಎಲ್ಲಾ ಮ್ಯಾಟರ್ಗಳನ್ನ ತಗೊಳಕ್ ಆಗಲ್ಲ. ಈಗ ಎಮರ್ಜೆಂಟ್ ಮ್ಯಾಟರ್ ಅಂತ ಡಿಸೈಡ್ ಮಾಡಿ ಪೋಸ್ಟ್ ಮಾಡಕ್ಕೆ ಪ್ರಿನ್ಸಿಪಲ್ ಜಡ್ಜ್ ಮಾಡ್ತಾರೆ, ಇಲ್ಲಿ ಹೈಕೋರ್ಟ್ ಅಲ್ಲಿ ರಿಜಿಸ್ಟ್ರಾರ್ ಜುಡಿಷಿಯಲ್ ಮಾಡ್ತಾರೆ. ಹೌದು, ಈಗ ಫೈಲ್ ಮಾಡಿದವೆಲ್ಲ ಕೋರ್ಟ್ ಮುಂದೆ ಬರ್ತಾ ಇಲ್ಲ, ಫೈಲ್ ಮಾಡಿದವೆಲ್ಲ ಕೋರ್ಟ್ ಮುಂದೆ ಬರ್ತಾ ಇಲ್ಲ. ಕೋರ್ಟ್ ಹೆಚ್ಚಿಸಬೇಕು ಅಂದ್ರೆ ಈ ಕೋವಿಡ್ ಪರಿಸ್ಥಿತಿ ಇನ್ನೂ ದ್ವಿಗುಣ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ಅಂದ್ರಲ್ಲೇ 800,000 ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಅಡ್ವೊಕೇಟ್ಸ್ ಗೆ ಮತ್ತೆ ನಮ್ಮ ಜನಸಾಮಾನ್ಯರಿಗೂ ನ್ಯಾಯ ಸಿಗ್ಬೇಕು ಅಂದ್ರೆ ಅಡ್ವೊಕೇಟ್ಸ್ ಫುಲ್ಲಿ ಫಂಕ್ಷನ್ ಆಗ್ಬೇಕು, ಫುಲ್ಲಿ ಫಂಕ್ಷನ್ ಆಗ್ಬೇಕು. ನ್ಯಾಯಾಲಯಗಳು ಫಿಸಿಕಲ್ ಪ್ರೆಸೆನ್ಸ್ ಇದ್ರೆ ಆ ನ್ಯಾಯ ಕಕ್ಷಿದಾರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಒಂದಷ್ಟು ಎಫೆಕ್ಟಿವ್ ಆಗಿ ಆರ್ಗ್ಯುಮೆಂಟ್ ಮಾಡಕ್ಕೆ ವಕೀಲರಿಗೆ ಒಂದು ಅವಕಾಶ ಆಯ್ತದೆ. ನೋಡಿ, ನೀವು ಇವಾಗ ಕಟ್ ಆಗ್ಬಿಟ್ರೆ, ಒಂದ್ಸತಿ ಕಟ್ ಆದ್ರೆ ಒಂದ್ ಆರ್ಗ್ಯುಮೆಂಟ್
ತಗೊಂಡು ಹೋಗೋದಿಕ್ಕೆ ಆಗಲ್ಲ, ಇದು ಕಟ್ಟಾದ್ರೆ ನೀವು ಒಂದ್ಸತಿ ವಾಪಸ್ ಬರಕ್ ಆಗಲ್ಲ. ಆ ದೃಷ್ಟಿಯಲ್ಲಿ ಫಿಸಿಕಲ್ ಹಿಯರಿಂಗ್ ಇದೆಯಲ್ಲ, ನೋ ಆಲ್ಟರ್ನೇಟಿವ್. ಖಂಡಿತ ಸರ್, ಖಂಡಿತ. ಅರುಣ್ ಸರ್, ಸೊ ವಕೀಲರ ಸಂಕಷ್ಟ ಹೇಗಿದೆ ಸರ್ ನಿಮ್ಮ ಸ್ಥಳದಲ್ಲಿ ಕಲಬುರಗಿಯಲ್ಲಿ? ಸರ್ ನಂಬಲ್ಲಿ ಏನಿದೆ ಸರ್, 100% ನಲ್ಲಿ 95% ಜನರಿಗೆ ತೊಂದರೆ ಆಗ್ತಾ ಇದೆ. ಡೈಲಿ ಎಷ್ಟೋ ಜನ ನಮ್ಮಲ್ಲಿ ಈ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಜನ, ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಿದೆ, ಸುಮಾರು ವರ್ಷಗಳಿಂದ ಬಲಗಾರ ಪೀಡಿತ ಅಂತೇಳಿ ಡಿಕ್ಲೇರ್ ಮಾಡಿದೆ. ಆಮೇಲೆ ಭಾರತದ ಸಂವಿಧಾನದಲ್ಲಿ 370J ಒಂದ್ ಏನ್ ಫೆಸಿಲಿಟೀಸ್ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಇದೆ. ಆಮೇಲೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಯಾವುದೇ ರೀತಿಗಳ ಇಂಡಸ್ಟ್ರಿಗಳಿಲ್ಲ, ಮತ್ತೆ ಸಾಫ್ಟ್ವೇರ್ ಕಂಪನಿಗಳೇನೂ ಇಲ್ಲ, ಮತ್ತೆ ನೀರಾವರಿ ಪ್ರಾಜೆಕ್ಟ್ಗಳನ್ನು ಜಾಸ್ತಿ ಇಲ್ಲ. ಹಾಗಾಗಿ ನಮ್ಗೇನಿದೆ, ಬ್ಯಾಂಗ್ಳೂರ್ ಮೈಸೂರು ಏನು ದೊಡ್ಡ ದೊಡ್ಡ ಸಿಟಿ ಇದೆ, ಆ ಸಿಟಿದಲ್ಲಿ ಏನು ವಕೀಲರಿಗೆ ಫೀಸ್ಗಳು ಬರುತ್ತೆ, ಆ ಮಟ್ಟದ ಫೀಸ್ಗಳು ಇಲ್ಲಿನ ಕಕ್ಷಿದಾರರು ವಕೀಲರಿಗೆ ಕೊಡಲ್ಲ. ಅದೇ ರೀತಿಯಾಗಿ ಇಲ್ಲಿನ ಈಗ ನೋಡ್ರಿ, ಈಗ 3-4 months ಲಾಕ್ಡೌನ್ ಆಗಿರೋದ್ರಿಂದ ಕೇವಲ 1 or 2% ಜನ ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಆನ್ಲೈನ್ ನಲ್ಲಿ ಯಾರಿಗೆ ಫೈಲಿಂಗ್ಸ್ ಮಾಡಕ್ ಬರುತ್ತೋ ಆ ವ್ಯಕ್ತಿಗಳ ಮಾತ್ರ ಅವ್ರ ವಕಾಲತ್ ನಡೀತಾ ಇದೆ. 98% ಜನರಿಗೆ ವಕಾಲತ್ ನಡೀತಾನೆ ಇಲ್ಲ. ಈಗ ರಂಗನಾಥ್ ಅಣ್ಣವ್ರು ಹೇಳ್ದಾಗೆ ಓಪನ್ ಕೋರ್ಟ್ ನಲ್ಲಿ ಒಂದ್ ವೇಳೆ ನಾವು ನಿಂತು ಕೇಸ್ಗಳ ನಡೆಸಿದಾಗ ಅಲ್ಲಿ ಒಂದು ಹೆಚ್ಚಿನ ಮಟ್ಟಿಗೆ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಹೌದು ಸರ್. ನೀವು ಆನ್ಲೈನ್ ಬಿಟ್ಟು ಹೊರಗಡೆ ಒಂದ್ ವೇಳೆ ಬರೀ ಆನ್ಲೈನ್ ಮಾಡಿದಾಗ ಏನಾಗುತ್ತೆ, ನಾವು ಯಾವ ವಿಷಯದ ಬಗ್ಗೆ ಕೋರ್ಟಿನ ಗಮನವನ್ನು ತೆಗೆದುಕೊಂಡು ಈ ವಿಷಯ ಬಹಳ ಇಂಪಾರ್ಟೆಂಟ್ ಇದೆ, ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ ಅಂತ ಹೇಳ್ಬೇಕಾದಾಗ ಅಲ್ಲಿ ಒಂದ್ ವೇಳೆ ನೆಟ್ವರ್ಕ್ ಕಟ್ ಆದಾಗ ನಾವು ವಿಷಯಗಳನ್ನ ಯಾವ್ದು ಕೋರ್ಟ್ ಗಮನಕ್ಕೆ ತರಬೇಕಂತೀವಿ ಆ ವಿಷಯ ಕೋರ್ಟ್ ಗಮನಕ್ಕೆ ಬರೋದಿಲ್ಲ. ಹೌದು. ಅವಾಗ ನಾವು ಕಕ್ಷಿದಾರರಿಗೆ ನ್ಯಾಯ ದೊರಕಿಸುವಂತ ಕೊಡುವಂತ ಒಂದು ವಿಫಲತೆ ಕಾಣಬಹುದು ಅಂತ ಈ ಆನ್ಲೈನ್ ಅಲ್ಲಿ ನನ್ನ ಅನಿಸಿಕೆ. ಹೌದು ಸರ್. ಅಂದ್ರೆ ನಮ್ಮ ಮಧ್ಯೆ ಒಂದು ತಂತ್ರಜ್ಞಾನ ಇರುತ್ತೆ, ಹಾಗಾಗಿ ಅದು ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಿರಲಿಲ್ಲ, ಆದ್ರೂ ಅಷ್ಟು ಪರಿಣಾಮಕಾರಿಯಾಗಿರೋದಿಲ್ಲ ಅನ್ನೋಂಥದ್ದು ನಿಜಕ್ಕೂ ಒಪ್ಪುವಂತಹ ಮಾತು. ರಂಗನಾಥ್ ಸರ್, ಈ ಸಂದರ್ಭದಲ್ಲಿ ಬ್ಯಾಂಕ್ ಟ್ರಪ್ಸಿ ಫೈಲ್ ಮಾಡ್ಬೋದಾ ಅಂತ, ಈಗ ಸುಮಾರು ಕಂಪ್ನಿಗಳು ಲಾಸ್ ಆಗ್ತಾ ಇದೆ, ರೆವಿನ್ಯೂ ಇಲ್ಲ, ಸೇಲ್ಸ್ ಇಲ್ಲ, ಎಂಪ್ಲಾಯೀಸ್ ಇಲ್ಲ, ಬೇರೆ ಬೇರೆ ಸಮಸ್ಯೆ, ಹಾಗಾಗಿ ಈಗ ಬ್ಯಾಂಕ್ ಟ್ರಪ್ ಅಂತ ಹೇಳ್ಬೋದಾ ಈ ಸಂದರ್ಭದಲ್ಲಿ COVID-19 ಕಾರಣದಿಂದಾಗಿ ಫೈಲ್ ಮಾಡ್ಬೋದಾ? ಕೋಡ್ ಏನಿದೆ ಸರ್, ಈ September 30 ಯಾವುದೇ ಕೇಸ್ ಹಾಕಕ್ಕೆ ಅವಕಾಶ ಇಲ್ಲ. ಓ, September 30. ಆದ್ರೆ ಸರ್ ಫೆಬ್ರವರಿ ಹಿಂದೆ ಇದ್ದಂತ ಆಲ್ರೆಡಿ ಕೇಸ್ ಇದ್ದು ಫೆಬ್ರವರಿ ಹಿಂದೆಗಡೆ ಇದ್ದಂತ 1 crore ಹೆಚ್ಚಿನ ಮೊತ್ತದ್ದಾದ್ರೆ ಈಗ ಕೇಸ್ ಹಾಕ್ಬೋದು. ಅದರ್ವೈಸ್ ಈಗ ಹೊಸ ಕೇಸ್ಗಳು September 30 ಯಾವುದೇ ಹೊಸ ಕೇಸು ಹಾಕಕ್ಕೆ ಅವಕಾಶ ಇಲ್ಲ. ಹಾಕುದ್ರು ಫೆಬ್ರವರಿ ಹಿಂದೆ ಆಗಿದ್ದಂತ ಕೇಸ್ಗಳು, ಅದು 1 crore ಮೇಲಿದ್ದಂತ ಕೇಸ್ಗಳು ಮಾತ್ರ ಈಗ ಫೈಲ್ ಮಾಡಬಹುದು, ನಡೆಸಬಹುದು ಅನ್ನೋ ಒಂದು ಇದಿದೆ. ಖಂಡಿತ ಸರ್, ಒಳ್ಳೆ ಮಾಹಿತಿಯನ್ನ ಹೇಳಿದ್ರಿ. ಅರುಣ್ ಸರ್, ಸೊ ನೀವು ಹೇಳ್ದಾಗೆ ವಕೀಲರ ಸಂಕಷ್ಟ, ಇದ್ರ ಬಗ್ಗೆ ತಾವು ಚೀಫ್ ಜಸ್ಟಿಸ್ ಅವ್ರನ್ನಾಗ್ಲಿ ಅಥವಾ ಮುಖ್ಯಮಂತ್ರಿಗಳನ್ನಾಗ್ಲಿ ಭೇಟಿಯಾಗಿ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರ, ಅಂದ್ರೆ ಏನಾದ್ರು ಒಂದು ಸಲಹೆ ಸೂಚನೆಗಳ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ? ಈ ರಾಜ್ಯದ ವಕೀಲರಿಗೆ 45 crore ತಾವು ಕೊಡಬೇಕು ಅಂತೇಳಿ ನಾವು ಮತ್ತು ರಂಗನಾಥ್ ಅಣ್ಣವ್ರು ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ರು. ಒಳ್ಳೇದು ಸರ್. ಅದೇ ರೀತಿಯಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಹಣ ಕೊಡಿ ಅಂತ ಹೇಳಿ ವಿಚಾರವನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದೀವಿ, ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ. ಅದೇ ರೀತಿಯಾಗಿ ಈಗ ವಕೀಲರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ವಿಷಯದ ಬಗ್ಗೆ ನಾವು ಮಾನ್ಯ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿಗಳು ಭೇಟಿಯಾಗಿದ್ದೀವಿ. ಅವರು ಮೀಟಿಂಗ್ ನಲ್ಲೂ ಸಹ ನಮಗೆ ಯಾವ ರೀತಿಯಾಗಿ ಕುಂದುಕೊರತೆಗಳನ್ನು ಆಗ್ತಾ ಇದೆ ಅನ್ನೋದು ವಿಷಯಗಳನ್ನು ನಾವು ಸನ್ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ವಿ. ಮುಖ್ಯ ನ್ಯಾಯಮೂರ್ತಿಗಳು ನಮಗೆ ಕೆಲವು ವಿಷಯದಲ್ಲಿ ಏನು ಇದು SOP ಮಾಡಿದ್ದಾರೆ, SOPಯಲ್ಲಿ ಕೆಲವು ರಿಲ್ಯಾಕ್ಸೇಷನ್ ಗಳನ್ನು ನಮಗೆ ಕೊಟ್ಟಿದ್ದಾರೆ. ಹೌದು ಸರ್. ನಮ್ಮ ಹತ್ರ ಈಗ MUC ಮತ್ತು ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್ ನಲ್ಲಿ ಮತ್ತು ಫ್ಯಾಮಿಲಿ ಕೋರ್ಟ್ ನಲ್ಲಿ ಕಕ್ಷಿದಾರಿಗೆ ಏನು ಹಣ ಬರಬೇಕಾಗಿತ್ತು, ಆ ಹಣ ಬರ್ತಲಕ್ ತೊಂದರೆ ಆಗ್ತಾ ಇತ್ತು. ಆ ವಿಷಯದ ಬಗ್ಗೆ ನಾವು ಕೂಡಲೇ ಆ ಹಣ ತಾವು K2 ಪ್ರಕಾರ ಟ್ರಾನ್ಸ್ಫರ್ ಮಾಡಿರಿ ಅಂತ ನಾವು ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಮನವಿ ಮಾಡ್ಕೊಂಡಿದ್ವಿ. ಆ ಮನವಿ ಮಾಡ್ಕೊಂಡಾಗ ಅವರು ಅದಕ್ಕೆ ಸ್ಪಂದಿಸಿದ್ರು, ಆಯ್ತು ಈಗ ನಮ್ಮಲ್ಲಿ ಅದರಲ್ಲೂ ಸಹ ಹಣವನ್ನು ನೀಡ್ತಾ ಇದ್ದಾರೆ. ಈ ನಾವು ಕೇದಂತ ಸ್ಪೆಷಲಿ ಆಗಿ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ನಮಗೆ ನಾವು ಕೇದಂತ ಏನು ಕುಂದುಕೊರತೆಗಳಿದೆ ಆ ಕುಂದುಕೊರತೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲಾ ನ್ಯಾಯವಾದಿಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಯಾಕಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ವಿಶೇಷವಾಗಿ ವಕೀಲರ ಒಂದು ಆರೋಗ್ಯ ಮತ್ತು ಕಕ್ಷಿದಾರರ ಆರೋಗ್ಯ ಮತ್ತು ನ್ಯಾಯಾಧೀಶರ ಒಂದು ಆರೋಗ್ಯ ಇವತ್ತೊಂದು ದಿವಸ
ಕಾಪಾಡ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನು ಇವತ್ತಿನ ದಿವಸ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛಪಡ್ತೀನಿ. ಖಂಡಿತ ಸರ್, ನಮ್ಮ ಕರ್ನಾಟಕ ಸರ್ಕಾರ ಕೂಡ ಬಹಳ ಪರಿಣಾಮಕಾರಿಯಾಗಿ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಎಷ್ಟು ಬರುತ್ತೋ ಆದಷ್ಟು ಎಲ್ರಿಗೂ ಸಹಾಯವಾಗುವಂಥ ರೀತಿಯಲ್ಲಿ, ಎಲ್ರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸಗಳನ್ನು ನಡೆಸ್ತಾ ಇದೆ. ಹಾಗೂ ಚೀಫ್ ಜಸ್ಟಿಸ್ ಅವರಿಗೂ ಕೂಡ ನಮ್ಮ ವಾಹಿನಿ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತೇವೆ. ರಂಗನಾಥ್ ಸರ್, ಈ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಕೂಡ ಶುರುವಾಗಿದೆ COVID-19 ಇಂದಾಗಿ. ಇತ್ತೀಚೆಗೆ ಕೇಳ್ಪಟ್ಟ ಒಂದು ವಿಷಯ ಅಂದರೆ, ಈ COVID-19 ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟಿಂದ ಗಂಡ ಹೆಂಡತಿ ಇಬ್ಬರು ಕೂಡ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಈಗ ಈ ಕೌಟುಂಬಿಕ ಕಲಹಗಳು ಬಹಳ ಹೆಚ್ಚಾಗ್ತಾ ಇದೆ, ಅಥವಾ ಡಿವೋರ್ಸ್ ಕೇಸ್ಗಳು ಕೂಡ ನಿಧಾನಗತಿಯಲ್ಲಿ ಆಚೆ ಬರ್ತಾ ಇದೆ ಅನ್ನೋಂತಹ ಮಾತಿದೆ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಇಲ್ಲ, ಏನಂದ್ರೆ ಈಗ ಸುಮಾರು 4 ತಿಂಗಳು ಒಟ್ಟಿಗೆನೆ ಸರ್ ಮನೆಯಲ್ಲೇ ಒಂದೇ ಕಡೆ ಇದ್ದಂತ ಸಂದರ್ಭದಲ್ಲಿ, ಮತ್ತೆ ಯಾರ ಸ್ನೇಹಿತರು ಬಂಧುಗಳು ಇನ್ನೊಂದು ಭೇಟಿ ಮಾಡಕ್ ಆಗ್ದಿರೋ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಒಂದೊಂದು ಒಂದೇ ದಿನ ಮನಸ್ತಾಪ ಅಲ್ಲ, ಅದು ಹಳೆ ಮನಸ್ತಾಪ ಈ ಸಂದರ್ಭದಲ್ಲಿ ಅದು ಇದಾಗಿರ್ಬೋದು. ಈಗ ಏನು ಅನೇಕ ಅವ್ರಿಗೂ ಸಹ ಕೇಸ್ಗಳು ಡೈವರ್ಸ್ ಕೇಸು ಇವೆಲ್ಲ ಹಾಕೋದಿಕ್ಕೂ ಕಷ್ಟ ಆಗಿತ್ತು. ಈಗ ಏನ್ ಮಾಡಿದ್ದಾರೆ, ಅದಕ್ಕೆ ಸಡಿಲಿಕೆ ಕೊಟ್ಟಿದ್ದಾರೆ. ಮೊದಲು ಡೈವರ್ಸ್ ಪಿಟಿಷನ್ ಹಾಕ್ಬೇಕು ಅಂತಂದ್ರೆ ನ್ಯಾಯಾಲಯಕ್ಕೆ ಅರ್ಜಿದಾರರೇ ಹೋಗಿ ಹಾಕ್ಬೇಕಾಯ್ತು. ಈಗ ಅದನ್ನ ಆಥರೈಸ್ ಟು ಅಡ್ವೊಕೇಟ್ ಮಾಡಿದ್ದಾರೆ. ಅಡ್ವೊಕೇಟ್ ಆ ಕಕ್ಷಿದಾರ ಪರವಾಗಿ ಅವರೇ ಕೇಸ್ ಫೈಲ್ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನ್ಯಾಯಾಲಯ. ಅದೇ ರೀತಿ 138 ಕೇಸ್ ಅಲ್ಲೂ ಅಷ್ಟೇ, ಮೊದ್ಲೆಲ್ಲ ಕಂಪ್ಲೇನೆಂಟ್ ಹೋಗ್ಬೇಕಾಯ್ತು ಪ್ರೆಸೆಂಟ್ ಮಾಡಕ್ ಕೇಸು. ಈಗ ನ್ಯಾಯಾಲಯ ಇದು ಒಂದಷ್ಟು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಇದು ಅಡ್ವೊಕೇಟೇ ಮಾಡಬಹುದು, ಇನ್ ಬಿಹಾಫ್ ಆಫ್ ಕಂಪ್ಲೇನೆಂಟ್ ಅಡ್ವೊಕೇಟೆ ಪ್ರೆಸೆಂಟ್ ಮಾಡಬಹುದು ಕೇಸನ್ನ ಅನ್ನುವಂತ ತೀರ್ಮಾನ ಮಾಡಿದ್ದಾರೆ. ಇವೆಲ್ಲ ಕಕ್ಷಿದಾರನ ಗಮನದಲ್ಲಿಟ್ಕೊಂಡು ಸಂಕಷ್ಟಕ್ಕೆ ಒಳಗಾಗಬಾರದು ಕಕ್ಷಿದಾರರು ಅನ್ನುವ ದೃಷ್ಟಿಯಿಂದ ಕಕ್ಷಿದಾರರಿಗೆ ಎಷ್ಟೆಲ್ಲ ಉಪಯೋಗ ಮಾಡಬಹುದು ಕಾನೂನಿನ ಚೌಕಟ್ಟಿನಲ್ಲಿ, ಅಷ್ಟು ಕರ್ನಾಟಕದ ಇಡೀ ದೇಶದಲ್ಲೇ ಕರ್ನಾಟಕ ಮೊದಲನೆಯದಾಗಿ ಆ ಕೆಲಸವನ್ನ ನ್ಯಾಯಾಂಗ ಮಾಡಿದೆ. ಈ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಂತೂ ಸರ್ಕಾರಕ್ಕೆ ಅನೇಕ ಸಲಹೆ ಸೂಚನೆಗಳನ್ನ ನಿರ್ದೇಶನಗಳನ್ನ ಮುಖ್ಯ ನ್ಯಾಯಮೂರ್ತಿಗಳು ಮೀರಿ ನೀಡಿದ್ದಾರೆ. ನಾನು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದಿಷ್ಟೇ, ವಕೀಲರ ಸಮುದಾಯ ಸ್ವತಂತ್ರ ನ್ಯಾಯಾಂಗದಲ್ಲಿ ಕಟ್ಟ ಕಡೆಯ ಕಕ್ಷಿದಾರರಿಗೆ ನ್ಯಾಯ ಒದಗಿಸುವ ದೃಷ್ಟಿಯಲ್ಲಿ ಅವರು ಯಾವ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ ಇವತ್ತು. ಈ ಪ್ರೊಫೆಷನ್ ಏನಾದ್ರೂ ಬಿಟ್ಟು ಹೋದ್ರೆ ವಾಪಸ್ ಕರ್ಕೊಂಡ್ ಬರೋದು ಕಷ್ಟ ಆಗ್ತದೆ. ಆ ದೃಷ್ಟಿಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದಿಷ್ಟೇ, 50 ಕೋಟಿ ಹಣಗಳನ್ನ ತಾವು ತಕ್ಷಣನೇ ಬಿಡುಗಡೆ ಮಾಡಬೇಕು, ನ್ಯಾಯವಾದಿಗಳ ಕಷ್ಟಕ್ಕೆ ತಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ. ಖಂಡಿತ ಸರ್. ಸೊ ವೈದ್ಯರು ಮತ್ತು ವಕೀಲರು ತುಂಬಾ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ. ಸೊ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಅವರ ಸಂಕಷ್ಟಗಳು ಬಗೆಹರಲಿ ಅನ್ನೋದು ಕೂಡ ನಮ್ಮ ಆಶಯ. ಅರುಣ್ ಸರ್, ಈ ಇತ್ತೀಚೆಗೆ ಅಂದರೆ ಸರ್ಕಾರ ಕೂಡ ತುಂಬ ನಿರ್ದಿಷ್ಟವಾಗಿ ಹೇಳಿದೆ, ಯಾವ ಕಂಪನಿ ಕೂಡ ಯಾವ ಎಂಪ್ಲಾಯೀಸ್ನ ಈ ಕಾರಣದಿಂದಾಗಿ COVID-19 ಕಾರಣದಿಂದಾಗಿ ಕೆಲಸದಿಂದ ತೆಗಿಬಾರ್ದು ಅಥವಾ ಸಂಬಳ ಕೊಡದೆ ಇರೋದು ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರು ಸಹ ಕೆಲವೊಂದು ಕಂಪ್ನಿಗಳು ತಮ್ಮ ಎಂಪ್ಲಾಯೀಸ್ನ ಕೆಲಸದಿಂದ ತೆಗಿತಾ ಇರೋದಿರ್ಬೋದು, ಅಥವಾ ಲೇ ಆಫ್, ಈ ಹೆಚ್ ಆರ್ ಒಂದು ಕಾನ್ಸೆಪ್ಟ್ ಇದೆ, ಲೇ ಆಫ್ 3 ತಿಂಗಳು ಇರೋದಿಲ್ಲ 4 ತಿಂಗಳು ಇರೋದಿಲ್ಲ ಆಮೇಲೆ ಸಿಚುವೇಶನ್ ನೋಡಿ ತಗೋತೀವಿ ಅನ್ನೋದು. ಸೊ ಈ ಥರದ ಒಂದು ಘಟನೆಗಳು ಘಟಿಸ್ತಾ ಇವೆ ಇತ್ತೀಚಿನ ದಿನಗಳಲ್ಲಿ. ಸೊ ಈಗ ಏನು ಮಾಡ್ಬೋದು, ಎಂಪ್ಲಾಯೀಸ್ ಏನಾದರೂ ನ್ಯಾಯಾಲಯದ ಮೊರೆ ಹೋಗ್ಬೋದಾ ಅಥವಾ ಕಂಪ್ಲೇಂಟ್ ಕೊಡಬಹುದಾ, ಯಾವ ರೀತಿ ಮುಂದುವರಿಬಹುದು ಸರ್ ಅವರ ಈ ಸಂಕಷ್ಟಕ್ಕೆ? ಸರ್, ಕಾನೂನಿನಲ್ಲಿ ಮೊದಲೇ ಈಗ ಆಲ್ರೆಡಿ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಯಾರದೇ ಎಂಪ್ಲಾಯಿಗಳಿಗೆ ತಾವು ಫ್ಯಾಕ್ಟರಿಗಳಿಂದ ಕೆಲಸಗಳಿಂದ ತೆಗಿಬಾರದು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಈಗ ಡಿಪೆಂಡ್ ಅಪಾನ್ ಅವರ ಆರ್ಥಿಕ ಪರಿಸ್ಥಿತಿ. ಈಗ ಕಂಪನಿಯವರು ತಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ನೋಡಿಕೊಂಡು ಒಂದು ಅವ್ರ ಸ್ಟೆಪ್ ತಗೋಬೇಕಾಗುತ್ತೆ. ಬಟ್ ಕಾನೂನಿನಲ್ಲಿ ಅವರಿಗೆ ಇದೆ ಅವಕಾಶಗಳಿದೆ, ಯಾವುದೇ ವ್ಯಕ್ತಿಯನ್ನು ಕೂಡಲೇ ಅವರಿಗೆ ಈ ಒಂದು ಸಂಕಷ್ಟ ಇದೆ ಅಂತ ಹೇಳಿ ಅವರಿಗೆ ಎಂಪ್ಲಾಯ್ಮೆಂಟ್ ನಿಂದ ತೆಗೆದುಹಾಕುವಂತ ಒಂದು ಕಾನೂನಿನಲ್ಲಿ ಅವಕಾಶಗಳಿಲ್ಲ. ಅವರು ಆದಷ್ಟು ಅವರಿಗೆ ಅಟ್ಲೀಸ್ಟ್ 50% ಸ್ಯಾಲರಿ ಆದ್ರೂ ಕೊಟ್ಟು ಅವರಿಗೆ ತಮ್ಮ ವೃತ್ತಿಯಲ್ಲಿ ಕಂಟಿನ್ಯೂ ಮಾಡುವಂತ ಒಂದು ಅವಕಾಶ ಮಾಡಿಕೊಡ್ಬೇಕು. ಒಂದ್ ವೇಳೆ ಅವರಿಗೆ ಯಾವುದೇ ಒಂದು ರೀಸನ್ಸ್ ಇದ್ದಾನೆ ಅವರಿಗೆ ತೆಗೆದ್ರೆ ಕಾನೂನಿನಲ್ಲಿ ಅವರನ್ನು ಕೇಸ್ ಹಾಕಿ ಅವರು ತಾವು ಕಾನೂನು ಹೋರಾಟ ಮಾಡುವಂತ ಅವಕಾಶ ಕಾನೂನಿನಲ್ಲಿ ಇದೆ ಅಂತ ಇವತ್ತಿಂದು ಹೇಳಿದ್ರು. ಇದು ಟ್ರಯಲ್ ಕೋರ್ಟ್ ಅನ್ನೋದು ಒಂದು ಕಾನ್ಸೆಪ್ಟ್, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ ಸರ್? ರಂಗನಾಥ್ ಸರ್, ಈಗ ಟ್ರಯಲ್ ಗೊತ್ತಿದೆ ಸರ್, ಕಕ್ಷಿದಾರರು ಇರ್ಲೇಬೇಕು. ಹೈಕೋರ್ಟ್ ಅಪಲೇಟ್ ಕೋರ್ಟ್, ಹೈಕೋರ್ಟ್ಗೆ ಕಕ್ಷಿದಾರರು ಬೇಕಾಗಿಲ್ಲ. ಟ್ರಯಲ್ ಕೋರ್ಟ್ ಎಲ್ಲ ನಡೆಯೋದು ಕಕ್ಷಿದಾರ ಇದ್ರೆ. ಈಗ ಒಂದು ಕ್ರಿಮಿನಲ್ ಕೋರ್ಟ್ ಅಲ್ಲಿ ಅಪರಾಧಿ ಇರ್ಬೇಕು, ಅಪರಾಧಿಗೆ ಅದರ್ ಸೈಡ್ ಕೇಸ್ ಹಾಕ್ತಾನು, ವಿಟ್ನೆಸ್ ಕೊಡಕ್ಕೆ ಸಾಕ್ಷಿ ಹೇಳಕ್ ಇರ್ಬೇಕು,
ಸಾಕ್ಷಿ ವಾದ ಪ್ರತಿವಾದ ಡಿಫೆನ್ಸ್ ವಿಟ್ನೆಸ್ ಇವೆಲ್ಲ ನಡೆದ ನಂತರ ತೀರ್ಮಾನ ಕೊಡ್ತಾರೆ. ಇವತ್ತು ಅವ ಅದ್ಯಾವುದು ಆಗಕ್ಕಾಗ್ತಾ ಇಲ್ಲ, ಯಾಕೆ ಕಕ್ಷಿದಾರನು ಒಳಗ್ ಬಿಡಕ್ಕಾಗ್ತಾ ಇಲ್ಲ, ಲಾಯರ್ನು ಬಿಡದಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಇವತ್ತು ಕೋರ್ಟ್ ಕಾಂಪ್ಲೆಕ್ಸ್ ಗಳಿಗೆ ಇವತ್ತು ಯಾರ ಕೇಸ್ ಇರ್ತಾರೋ ಅವ್ರನ್ನ ಮಾತ್ರ ಒಳಗ್ ಬಿಡ್ತಾ ಇರೋದು. ನಾವು ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಸುಮಾರು 30,000 ಜನಸಂಖ್ಯೆ ಓಡಾಡುವಂತ ಸಂದರ್ಭದಲ್ಲಿ ಇವತ್ತು 500 ಒಂದು 1,000 ಜನ 500 ಲಾಯರು 500 ಎಂಪ್ಲಾಯೀಸ್ ಇವರಿದ್ದಾರೆ. ಕಕ್ಷಿದಾರರಿಗೆ ಒಂದೇನು ಅಂದ್ರೆ ಸ್ಪೆಷಲಿ ಪರ್ಮಿಷನ್ ತಗೊಂಡು ರಾಜಿ ಏನಾದ್ರೂ ಇದ್ರೆ ರಾಜಿ ಮಾಡ್ಕೊಳೋ ಅಂತ ಕೇಸ್ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ತಳಹಂತದ ನ್ಯಾಯಾಲಯಗಳು ಕೆಲಸ ಮಾಡ್ಬೇಕು ಅಂದ್ರೆ ಕಕ್ಷಿದಾರರು ಬರ್ಬೇಕು, ಆಮೇಲೆ ಫುಲ್ ಕೇಸ್ ನಡೀಬೇಕು. ಇವೆಲ್ಲ ನಡೆದಾಗ ಪರಿಪೂರ್ಣವಾಗಿ ನ್ಯಾಯಾಲಯಗಳು ಕರ್ತವ್ಯವನ್ನ ನಿರ್ವಹಿಸ್ತವೆ. ಅದೇ ಡಿಲೇ ಆದಷ್ಟು ಕಷ್ಟ ಪಾಪ ನ್ಯಾಯಾಲಯ, ಇದು ಯಾವಾಗ ಸಿಗ್ಬೇಕು ಅವಾಗ ಸಿಕ್ಕರೆ ಅದಕ್ಕೊಂದು ಬೆಲೆ ಇರೋದು. ಹೌದು ಸರ್, ಹೊಟ್ಟೆ ಹಸ್ತಾಗ ಊಟ ಮಾಡಿದ್ರೇನೆ ಬೆಲೆ. ಅಂದ್ರೆ ಈಗ ಮುಂಚೆನೂ ಕೂಡ ಹೇಳ್ತಿದ್ರು ಅಂದ್ರೆ ಸುಮಾರು ಕೇಸ್ಗಳು ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ವಿ, ಬಟ್ ಈಗ ತುಂಬಾ ಸ್ಲೋ ಆಗಿರೋದ್ರಿಂದ ಮತ್ತಷ್ಟು ಪೆಂಡಿಂಗ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ನಾವು ಹಿಂದೆ ಈ ವರ್ಚುವಲ್ ಕೋರ್ಟ್ ಯಾವುದೇ ಕಾರಣಕ್ಕೂ ಬೇಡ ಅಂತಿದ್ದೋ, ಇವತ್ತು ಸರಿನೋ ತಪ್ಪೋ ಒಂದಷ್ಟು ಕೆಲಸ ಆಗಕ್ಕೆ ವರ್ಚುವಲ್ ಇಲ್ಲ ಅಂದ್ರೆ ಅದು ಆಗ್ತಾ ಇರ್ಲಿಲ್ಲ. ಅದು ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿ ಡೆವಲಪ್ ಆಗಿ ತುಂಬಾ ತಾಲೂಕು ಮಟ್ಟಕ್ಕೆ ರೀಚ್ ಆದ್ರೆ ಅದು ಒಂದಷ್ಟು ಉಪಯೋಗಿಸ್ಕೊಳಕ್ಕೆ ಉಪಯೋಗಿಸ್ಕೊಬೋದು. ಅದು ಒಂದು ಆಲ್ಟರ್ನೇಟಿವ್ ಅಲ್ದಿದ್ರು ಸಹ ಒಂದಂತಕ್ಕೆ ಅದು ಉಪಯೋಗ ಆಗುತ್ತೆ. ಹೌದು ಸರ್. ಕಿಣಿ ಸರ್, ರಂಗನಾಥ್ ಸರ್ ಹೇಳ್ತಾ ಇದ್ರು ಈಗ ಫಿಸಿಕಲ್ ಇದ್ರ ಜೊತೆಗೂ ಕೂಡ ಈ ಆನ್ಲೈನ್ ಇರೋದ್ರಿಂದ ಒಂದು ಅಡಿಷನಲ್ ಅಡ್ವಾಂಟೇಜ್ ಸರಿ, ಆದ್ರೆ ನಿಮ್ಮಲ್ಲಿ ಅಂದ್ರೆ ಕಲಬುರಗಿ ಅಂತಹ ಸ್ಥಳಗಳಲ್ಲಿ ಟೆಕ್ನಾಲಜಿಯ ಬಳಕೆ ಹೇಗಿದೆ? ಅಲ್ಲಿ ಯಾವುದೋ ಒಂದು ಚಿಕ್ಕ ಒಂದು ಹಳ್ಳಿ ಇರುತ್ತೆ, ಸೊ ಆ ಹಳ್ಳಿಲಿ ಟೆಕ್ನಾಲಜಿಗೆ ಅದ್ರ ಬಗ್ಗೆ ಅಪ್ಡೇಟ್ ಆಗಿದ್ದಾರೆ ಜನ, ಅಥವಾ ಟೆಕ್ನಾಲಜಿಗಳ ಸೌಲಭ್ಯ ಇದೆಯಾ? ಸೊ ಅಲ್ಲಿ ಯಾವ ರೀತಿ ನಡೆಸಬಹುದು ಸರ್, ಸಾಧ್ಯವಿದೆ? ಯಾಕಂದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು 3 ತಿಂಗಳು ಏನೋ ಮುಂದುವರೆದ್ರೆ, ಸೊ ಹೇಗೆ ಮ್ಯಾನೇಜ್ ಮಾಡಬಹುದು ಈ ಸಿಚುವೇಶನ್ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಿಮ್ಮ ಅಕ್ಕಪಕ್ಕ ಹಳ್ಳಿಯಲ್ಲಿ ಅಥವಾ ನಮ್ಮಲ್ಲಿ ಈಗ ಆಲ್ರೆಡಿ ಇಂಟರ್ನೆಟ್ ಫೆಸಿಲಿಟೀಸ್ ಆ ಮಟ್ಟಕ್ಕಿಲ್ಲ. ನಮ್ಮಲ್ಲಿ ಹಿಂದುಳಿದ ಪ್ರದೇಶ, ಈಗ ನಮ್ಮಲ್ಲಿ ಹಿಂದುಳಿದ ಪ್ರದೇಶ ಇರೋದ್ರಿಂದ ನಮ್ಮಲ್ಲಿ ಜನರಿಗೆ ಮೊದಲ ಫೈನಾನ್ಸಿಯಲಿ ವಿ ಆರ್ ವೀಕ್. ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಅಡ್ವೊಕೇಟ್ಸ್ ಬಲ್ಲಿ ಯಾವುದೇ ಒಂದು ಸ್ಮಾರ್ಟ್ ಫೋನ್ಸ್ ಗಳು ಕಡಿಮೆ ಇದೆ, ಸ್ಮಾರ್ಟ್ ಫೋನ್ಸ್ ಗಳು ಇಲ್ಲ. ಎಲ್ಲರ ಕಡೆ ಇಂಟರ್ನೆಟ್ ಸ್ಮಾರ್ಟ್ ಫೋನ್ ಖರೀದಿ ಮಾಡುವಂತ ಶಕ್ತಿ ಇಲ್ಲ. ಸ್ಮಾರ್ಟ್ ಫೋನ್ ಖರೀದಿ ಮಾಡಿ ಅದಕ್ಕೆ ಇಂಟರ್ನೆಟ್ ಹಣ ಹಾಕುವಂತ ಶಕ್ತಿ ನಮ್ಮ ಜನರ ಹತ್ರ ಬಹಳ ಕಡಿಮೆ ಆಗಿದೆ. ಹಾಗಾಗಿ ನಮ್ಮಲ್ಲೆಲ್ಲ ಸುತ್ತಮುತ್ತ ಎಲ್ಲ ಬರಗಾಲ ಪ್ರದೇಶ ಇರುವುದರಿಂದ ನಮಗ ಬಹಳ ಅದ್ರದ್ದು ತೊಂದರೆಗಳನ್ನ ಆಗ್ತಾ ಇದೆ. ನಮಗ ಬಹಳ ಕಕ್ಷಿದಾರಿಗೆ ಇದೆ. ಈಗ ಆಲ್ರೆಡಿ 4 ಮಂತ್ಸ್ ನಲ್ಲೇ ನಮಗೆ ವಕೀಲರಿಗೆ ಬರೀ 1-2% ಜನಗಷ್ಟೇ ಒಂದು ಪ್ರೊಫೆಷನ್ ಮಾಡ್ತಾ ಇದೀವಿ. 90% ಜನರಿಗೆ ಅದರಲ್ಲಿಂದ ತುಂಬಾ ಆರ್ಥಿಕವಾಗಿ ಅವರಿಗೆ ತೊಂದರೆಗಳನ್ನ ಆಗ್ತಾ ಇದೆ. ಅದಕ್ಕೆ ಇದೇ ರೀತಿಯಾಗಿ ಇನ್ನೊಂದು 2-3 ತಿಂಗಳು ಒಂದ್ ವೇಳೆ ಹೋದ್ರೆ ವಕೀಲರು ಆಲ್ರೆಡಿ ಈಗ ಬೀದಿಗೆ ಬಂದಿದ್ದಾರೆ. ಇನ್ನು ಪೂರಾ 100% ಎಲ್ಲಾ ವಕೀಲರು ಈಗ ಮುಂಚೆ ಇವೆಲ್ಲ ಬರೀ ಜೂನಿಯರ್ ವಕೀಲರು ಅಷ್ಟೇ ತೊಂದರೆ ಅನುಭವಿಸ್ತಾ ಇದ್ರು. ಈಗ ಎಲ್ಲಾ ಜೂನಿಯರ್ ಸೀನಿಯರ್ಸ್ ಎಲ್ಲಾ ಮಹಿಳಾ ವಕೀಲರು ಕೂಡ ಎಲ್ಲರೂ ಆರ್ಥಿಕವಾಗಿ ತೊಂದರೆ ಫೇಸ್ ಮಾಡುವಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂದ್ರೆ ಈಗ ಈ ಪ್ರಾಕ್ಟೀಸರ್ಸ್ ಏನಿರ್ತಾರೆ, ಈಗ ಹೊಸದಾಗಿ ಬಂದಿರ್ತಾರೆ, ಅವ್ರಗ ಅವರ ಇದು ಸ್ಟೇಪೆಂಡ್ ಅಥವಾ ಅದು ರೆಮ್ಯುನರೇಷನ್ ಬಹಳ ಕಡಿಮೆ ಇರುತ್ತೆ ಅಲ್ವಾ ಸರ್? ಹೌದು, ಅವ್ರಿಗೆ ಸ್ಟೈಫಂಡ್ ಇಲ್ಲ, ಜೂನಿಯರ್ಸ್ ಫೀಸ್ ಕೊಡ್ತಾ ಇದ್ರು, ಡಿಪೆಂಡ್ ಅವರು ಸೀನಿಯರ್ಸ್ ಮೇಲೆ ಡಿಪೆಂಡ್ ಆಗಿದ್ರು. ಓಕೆ ಸರ್. ಈಗ ಆ ಪರಿಸ್ಥಿತಿ, ಸೀನಿಯರ್ಸ್ ಆಫೀಸ್ ಇಲ್ಲ ಅಂದ್ರೆ ಸೀನಿಯರ್ಸ್ ಗೆ ಫೀಸ್ ಬರ್ಲಿಲ್ಲ ಅಂದ್ರೆ ಜೂನಿಯರ್ ಕೊಡೋದು ಒಂದಷ್ಟು ದಿನ ಕೊಟ್ಟಿದ್ದಾರೆ ಒಂದಷ್ಟು. ಹಾ ಸರ್. ಈಗ ಎಷ್ಟು ದಿನ ಅಂತ ಕೊಡ್ತಾರೆ, ಆ ಪರಿಸ್ಥಿತಿ ಆಗಿದೆ. ಹಾ ಸರ್, ನೋಡೋಣ. ಸೊ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡವರು ಶ್ರೀಯುತ ಅರುಣ್ ಕುಮಾರ್ ಕಿನ್ನಿ ಅವರು ಹಾಗೂ ಶ್ರೀಯುತ ಎಪಿ ರಂಗನಾಥ್ ಸರ್ ಅವರು ತಮ್ಮ ಅದ್ಭುತ ಜ್ಞಾನವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಅನೇಕ ಪ್ರಶ್ನೆಗಳಿಗೆ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಮುಖಾಂತರ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ COVID-19 ಸಂದರ್ಭದಲ್ಲಿ ನಮ್ಮ ಕಾನೂನಿನ ಕಾರ್ಯವೈಖರಿ. ನ್ಯಾಯಾಲಯ ಇರ್ಬೋದು ಅಥವಾ ನ್ಯಾಯಾಧೀಶರು ಇರ್ಬೋದು, ವಕೀಲರು ಎಲ್ಲರೂ ಕೂಡ ತಮ್ಮ ಪ್ರಯತ್ನವನ್ನು ಮೀರಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ಮುಂದುವರಿಯಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಆದಷ್ಟು ಬೇಗ ಈ ಕೊರೋನಾ ಸಂಕಷ್ಟ ದೂರವಾಗಿ ಎಲ್ಲರ ಬದುಕು ಹಸನಾಗಲಿ, ನಾವೆಲ್ಲರೂ ಮತ್ತೆ ಸದೃಢವಾಗಿ ಬಲಿಷ್ಠ ಭಾರತವನ್ನು ಕಟ್ಟುವಂತಹ ದಿನ ಆದಷ್ಟು ಬೇಗ ಬರಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದು ನಿಮ್ಮ ನೆಚ್ಚಿನ ದೂರದರ್ಶನ ಚಂದನ ವಾಹಿನಿಯ ಪ್ರಸ್ತುತಿ. ಧನ್ಯವಾದ.